ಯಮಕನ ಮರಡಿ ಕ್ಷೇತ್ರದ ದಡ್ಡಿ ಗ್ರಾಮದಲ್ಲಿ ರಾಮಲಿಂಗೇಶ್ವರ ಜಾತ್ರೆ ಅತಿ ಸಡಗರದಿಂದ ಜರುಗಿತು. ಕೋವಿಡ್ ಬಿಕ್ಕಟ್ಟಿನಲ್ಲಿ ಇಲ್ಲಿಯವರೆಗೆ ಯಾವುದೇ ಜಾತ್ರೆ ಸಂಭ್ರಮ ಸಡಗರ ನಡೆದಿರಲಿಲ್ಲ. ಈಗ ಕೊಂಚ ನೆಮ್ಮದಿ ಎಂದ ಸರ್ಕಾರದ ಆದೇಶದ ಮೇರೆಗೆ ಈಗ ಸ್ವಲ್ಪ ಎಲ್ಲೆಡೆ ಜಾತ್ರೆ ಹಾಗೂ ಮದುವೆ ಸಡಗರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಈಗ ರಾಜ್ಯದಲ್ಲಿ ಎಲ್ಲೆಡೆ ಸಂಭ್ರಮ ಶುರುವಾಗಿದೆ. ಅದೇ ರೀತಿ ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮದಲ್ಲಿ ಸಹ ಜಾತ್ರೆ ಜರುಗಿದ್ದು ಜನರು ಖುಷಿ ಸಂಭ್ರಮಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ 3 ದಿನಗಳ ಕಾಲ ನಡೆದ ಜಾತ್ರೆ ವಿಭಿನ್ನ ರೀತಿಯಲ್ಲಿ ನಡೆಯುತ್ತಿದ್ದು ಜನಜಂಗುಳಿ ಮುಗಿಬಿದ್ದು ದೇವರ ದರ್ಶನ ಪಡೆದು ಖುಷಿ ಸಂಭ್ರಮಿಸಿದರು. ದಶಾವತಾರ, ಪಲ್ಲಕ್ಕಿ ಉತ್ಸವ, ಪಾರಿಜಾತ, ಇದೇ ರೀತಿ ಇನ್ನೂ ವಿವಿಧ ಕಾರ್ಯಕ್ರಮಗಳು ಜರುಗಿದವು. ಮೊದಲನೆಯ ದಿನ ಪಲ್ಲಕ್ಕಿ ಉತ್ಸವ, ನಂತರ ಗಲ್ಲಿ ಗಲ್ಲಿಗಳಲ್ಲಿ ಹಿಲಾಲ್ ಹೋಗಿ ಭಕ್ತಾದಿಗಳಿಂದ ಎಣ್ಣೆ ಹಾಕಿಸಿಕೊಂಡು ಬಂದ ನಂತರ ದಶಾವತಾರ ಕಾರ್ಯಕ್ರಮ ಜರುಗುತ್ತದೆ ಮತ್ತು ಭಕ್ತಾದಿಗಳು ಪಲ್ಲಕ್ಕಿಯ ಹತ್ತಿರ ಡೋಜ್ ತಂದು ಹಚ್ಚುತ್ತಾರೆ. ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ರಾಮಲಿಂಗೇಶ್ವರ ದೇವರ ದರ್ಶನ ಪಡೆದು ಪುನೀತರಾದರು. ದರ್ಶನಕ್ಕೆ ಬಂದಂತಹ ಭಕ್ತಾದಿಗಳು, ಪುಟಾಣಿ ಮಕ್ಕಳು ಸಡಗರದಿಂದ ಆಟ ಆಡುವ ದೃಶ್ಯಗಳು ಕಂಡುಬಂದವು. ಬ್ಯೂರೋ ರಿಪೋರ್ಟ್, ಕಲ್ಲಪ್ಪ ಪಾಮ್ ನಾಯಕ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಯಮಕನ ಮರಡಿ. ನಮಸ್ಕಾರ ರೀ, ನಮಸ್ಕಾರ. ಯಾಕ್ರಿ ನೋಡ್ರೆ ಗೊತ್ತಾಗ್ಲಿಲ್ಲ ಇವ್ರಿಗೆ ವಿಘ್ನೇಶ್ವರ ಮತ್ತು ವಿಘ್ನೇಶ್ವರ ಅಂತ ನೋಡಿ. ಹಾಗಲ್ಲ ರೀ, ಬಂದಂತ ವಿಘ್ನಗಳನ್ನ ದೂರ ಮಾಡುವಂತಹ ವಿಘ್ನೇಶ್ವರ ಇವರು. ಇವ್ರಿಗೆ ವಕ್ರತುಂಡ ಮತ್ತು ವಕ್ರತುಂಡ ಅಂತಾರೆ. ಅಲ್ರಿ ಚೇಷ್ಟ ಮಾಡುವಂಗಿಲ್ರಿ. ವಕ್ರ ಅಂತಂದ್ರೆ ಡೊಂಕು, ತುಂಡ ಅಂತಂದ್ರೆ ಮುಖ. ಇವ್ರ ಮುಖ ವಕ್ರವಾಗಿರೋದ್ರಿಂದ ಇವ್ರಿಗೆ ವಕ್ರತುಂಡ ಮತ್ತು ವಕ್ರತುಂಡ ಅಂತಾರೆ. ಇವರಿಗೆ ಲಂಬೋದರ ಮತ್ತು ಲಂಬೋದರ ಅಂತ ನೋಡ್ರಿ. ಆಗಲ್ಲ ರೀ, ಲಂಬ ಅಂತಂದ್ರೆ ಉದ್ದ, ಉದರ ಅಂತಂದ್ರೆ ಹೊಟ್ಟೆ. ಇವ್ರ ಹೊಟ್ಟೆ ಎಲ್ಲರಿಗಿಂತಲೂ ದೊಡ್ಡದಾಗಿರೋದ್ರಿಂದ, ಉದ್ದ ಆಗಿರೋದ್ರಿಂದ ಇವ್ರಿಗೆ ಲಂಬೋದರ ಮತ್ತು ಲಂಬೋದರ ಅಂತ. ಮತ್ತೇನಂತಾರ? ಇವ್ರಿಗೆ ಗಣಪತಿ ಮತ್ತು ಗಣಪತಿ ಅಂತ ನೋಡ್ರಿ. ಭಾದ್ರಪದ ಚೌತಿ ದಿವಸ ಇವ್ರು ಅಂಡ ಕುಡಿಸ್ತೇವ್ರಿ. ನಾಲ್ಕು ಐದನೇ ದಿವಸಕ್ಕೆ ರೀ, ಐದು ಸಲ ಪಟಾಕಿ ಹಾಕಿ ಚುನ್ಮರಿ ನೀವೇ ಬಳಿ ಕಾಣಿಸ್ತೇವೆ ಇವ್ರಿಗೆ. ಭಾದ್ರಪದ ಶುಕ್ಲ ಪಕ್ಷ ಚತುರ್ಥಿಗೆ ತಂದ ಇವ್ರು ನೀವು ಪಟಾಕಿ ಹಾಕಿ ಕಳಿಸ್ಬಿಡ್ತೀರಿ. ಅಂತ ಮನೆಯ ಗಣಪತಿ ಅಲ್ರಿ ಇವರು. ಇವರು ಸಾಕ್ಷಾತ್ ಪರಮೇಶ್ವರ ಪಾರ್ವತಿ ಪುತ್ರರಾದಂತ ಮಹಾಗಣಪತಿ ಬಂದಿದ್ದಾರೆ. ಏನ್ ಮಾಡಿ ಕೊಡ್ತಾರ ಇಲ್ಲಿ ಹೊರಗಡೆ ಕೊಡಕ್ ಬಂದಾರ? ಏನ್ ಮಾಡಿ ಕೊಡ್ತಾರ ಅಂತಂದ್ರೆ ಇವರು ಪೂಜೆ ಸಾಹಿತ್ಯ ಮಾಡಿದ್ದ ಹೇಳಿದಾಗ ಪೂಜೆ ಸಾಹಿತ್ಯ ತಗೊಳ್ರಿ. Thank you.
ಗಂಗೂರಿ ಇವರು ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಮಂಡಳಿ ವತಿಯಿಂದ ಇವರಿಗೆ ತುಂಬಾ